ಮನೆಯ ಅಂಗಳವನ್ನು ಅಲಂಕರಿಸೋದಂದ್ರೆ ಬಣ್ಣ ಬಣ್ಣದ ಚಿತ್ತಾಕರ್ಷಕ ರಂಗೋಲಿಗಳು. ಇನ್ನು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಲು ಬರದಿರುವವರು ಸಹ ರಾಕ್ ಸಾಲ್ಟ್ ಬಳಸಿ ಸುಂದರವಾದ ಅಲಂಕಾರಿಕ ರಂಗೋಲಿಯನ್ನು ಬಿಡಿಸಬಹುದು. ಹೇಗೆ ಅನ್ನೋದನ್ನು ತೋರಿಸಿಕೊಡ್ತಾರೆ ನಮ್ಮ ಸಿರಿಸಕ್ಕಿ ನೋಡಿ. ಸಿರಿವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ರಾಕ್ ಸಾಲ್ಟ್ ರಂಗೋಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರಾಕ್ ಸಾಲ್ಟ್ ರಂಗೋಲಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್, ಟೆಕ್ಸ್ಚರ್ ಶೀಟ್, ರಂಗೋಲಿ ಕಲರ್ಸ್, ಡೆಕೊರೇಟಿವ್ ಮಿರರ್ಸ್, ವೈಟ್ ರಂಗೋಲಿ ಪೌಡರ್, ರಾಕ್ ಸಾಲ್ಟ್, ಕೋಕೋನಟ್ ಆಯಿಲ್, ಇಯರ್ಬಡ್ಸ್ ಮತ್ತು ಪೆನ್ಸಿಲ್. ಮೊದಲಿಗೆ ಟೆಕ್ಸ್ಚರ್ ಶೀಟನ್ನು ತಗೋಬೇಕು. ಇದ್ರ ಮೇಲೆ ಫ್ರೀ ಹ್ಯಾಂಡ್ ಚೆನ್ನಾಗಿ ಬರೆಯೋಕೆ ಬರೋರು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಇದ್ರ ಮೇಲೆ ಬರ್ಕೋಬಹುದು. ಫ್ರೀ ಹ್ಯಾಂಡ್ ಇಲ್ಲ ನನಗೆ ಬರೋದಿಲ್ಲ ಅನ್ನೋರು ಈ ಥರ ಡಿಸೈನ್ ಯಾವ್ದು ಇಷ್ಟ ಆಗುತ್ತೋ ನಿಮಗೆ ಅದನ್ನು ಟ್ರೇಸ್ ಮಾಡ್ಕೊಂಬಿಟ್ಟು ಈ ಶೀಟ್ ಮೇಲೆ ಇಟ್ಟು ಟ್ರೇಸಿಂಗ್ ಮಾಡಿ ನಂತರ ಅದ್ರ ಮೇಲೆ ಫಿಲ್ಲಿಂಗ್ ಮಾಡ್ಕೋಬಹುದು. ಪ್ಲೇಸ್ಮೆಂಟ್ ನೋಡ್ಕೊಳ್ಳಿ. ಪ್ಲೇಸ್ಮೆಂಟ್ ನೋಡಿಕೊಂಡು ಟ್ರೇಸಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಶೀಟ್ ಮೇಲೆ ಬೇಡ ಅನ್ನೋರು ಈ ರಂಗೋಲಿಯನ್ನು ನೆಲದ ಮೇಲೆ ಸಹಿತ ಹಾಕ್ಬೋದು. ಈ ಥರ ಪೂರ್ತಿ ಡಿಸೈನ್ ನೀವು ಶೀಟ್ ಮೇಲೆ ಟ್ರೇಸಿಂಗ್ ಮಾಡ್ಕೋಬೇಕು. ಟ್ರೇಸಿಂಗ್ ಮುಗಿದಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ರಾಕ್ ಸಾಲ್ಟ್ ಫಿಲ್ಲಿಂಗ್ ಮಾಡಬೇಕು. ಅದು ಹೇಗೆ ರೆಡಿ ಮಾಡೋದಂತ ತೋರಿಸ್ತೀನಿ. ಈಗ ಇದು ರಾಕ್ ಸಾಲ್ಟ್ ತಗೊಳ್ಳಿ. ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಕಲರ್ ಹಾಕಬೇಕು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೊಳ್ಳಿ. ತುಂಬ ಕಲರು ಹಾಕಬಾರ್ದು. ತುಂಬ ಕಲರ್ ಹಾಕಿದ್ರೆ ಒಂಥರ ಪೌಡರ್ ಥರ ಕಾಣಿಸುತ್ತೆ. ಆ ರಾಕಿ ಎಫೆಕ್ಟ್ ಬರೋದಿಲ್ಲ ನಿಮ್ಗೆ ಹಾಕಿದಾಗ. ಇದಕ್ಕೆ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕಬೇಕು. ಆಯಿಲ್ ಹಾಕೋದ್ರಿಂದ ಶೈನ್ ಬರುತ್ತೆ ರಾಕ್ ಸಾಲ್ಟ್ಗೆ. ತಿರ್ಗಾ ಮತ್ತು ಕಲರ್ ಎಲ್ಲ ಚೆನ್ನಾಗಿ ಮೆತ್ಕೊಳ್ಳುತ್ತೆ ರಾಕ್ ಸಾಲ್ಟ್ಗೆ. ಕಲರು ಮತ್ತು ಆಯಿಲ್ ಹಾಕಿದ ತಕ್ಷಣ ಇದು ಕ್ಲೋಸ್ ಮಾಡಿ ಲಿಡ್ಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಇದು ಈ ರೀತಿ ಕಾಣಿಸುತ್ತೆ. ಇದು ಕೈಯಲ್ಲಿ ಸಹಿತ ಮಿಕ್ಸ್ ಮಾಡ್ಬೋದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು. ಬಟ್ ಈ ಥರ ಮಾಡೋದ್ರಿಂದ ಮಿಕ್ಸಿಂಗ್ ಚೆನ್ನಾಗಾಗತ್ತೆ. ಇದೇ ರೀತಿ ಎಲ್ಲ ಕಲರ್ಸು ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನನಗೆ ಯಾವ್ಯಾವ ಕಲರ್ಸ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಕಲರ್ಸು ಮಿಕ್ಸ್ ಮಾಡಿದ್ದೀನಿ. ಈಗ ಫಿಲ್ಲಿಂಗು ಶುರು ಮಾಡೋಣ. ಯಾವಾಗಲೂ ಫಿಲ್ಲಿಂಗು ಮೇಲಿಂದ ಶುರು ಮಾಡಬೇಕು. ಫಿಲ್ಲಿಂಗ್ ಮಾಡೋವಾಗ ಸ್ವಲ್ಪ ದಪ್ಪ ಪೀಸಸ್ ಎಲ್ಲ ಬಂದರೆ ಅದನ್ನ ಎತ್ತಿಬಿಡಿ. ಇದು ತುಂಬ ದಪ್ಪ ಆಯಿತು ಇವಾಗ, ಸೊ ಇದು ಆಡ್ ಸೈಜು, ತೆಗೆದು ಬಿಡಬೇಕು ಇದನ್ನು. ಫಿಲ್ ಮಾಡಾದಮೇಲೆ ಈ ಬೌಂಡ್ರೀಸ್ನೆಲ್ಲ ಸರಿ ಮಾಡ್ಕೋಬೇಕು. ಎಲ್ಲ ಹೊರಗೆ ಬಂದಿರೋದನ್ನೆಲ್ಲ ಒಳಗೆ ತಳ್ಳಬೇಕು. ಇದು ಪಿಂಕ್ ಕಂಪ್ಲೀಟ್ ಆಗಿದೆ. ಈಗ ಇದಕ್ಕೆ ನಾನು ವೈಟ್ ಕಲರ್ ತಗೋತಾ ಇದ್ದೀನಿ. ಇದರಲ್ಲೂ ಅಷ್ಟೇ, ಆಡ್ ಸೈಜಸ್ ಬಂದರೆ ತೆಗೆದು ಬಿಡಬೇಕು. ಫಸ್ಟು ಫಿಲ್ಲಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಶೇಪ್ ಕೊಡಬೇಕು. ಇಲ್ಲಿ ಫಿಂಗರ್ ಹೋಗದೇ ಇರೋ ಜಾಗದಲ್ಲಿ ಇದು ಇಯರ್ಬಡ್ ಯೂಸ್ ಮಾಡಿ. ಈ ಪ್ಲೇನ್ ವೈಟ್ ಇದೆ, ಇದ್ರ ಮಧ್ಯ ನಾನು ಪರ್ಪಲ್ ಫಿಲ್ಲಿಂಗ್ ಕೊಡ್ತಾ ಇದ್ದೀನಿ. ಕಣ್ಣಿಗೆ ಬೇರೆ ಕಲರ್ ಕೊಡ್ತಾ ಇದ್ದೀನಿ. ಇದು ಹಾಕೋವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು. ವೈಟಿಗೆ ಮಿಕ್ಸ್ ಆದರೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಮಧ್ಯ ಇಯರ್ಬಡ್ ಯೂಸ್ ಮಾಡಿಕೊಂಡು ಸ್ವಲ್ಪ ಇದನ್ನೆಲ್ಲ ಹೊರಗಡೆ ತಗೊಳ್ಳಿ. ಇದೇ ರೀತಿ ಎಲ್ಲ ಪಾರ್ಟ್ಸಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಹಾಕಿ ಕವರ್ ಮಾಡ್ಕೋಬೇಕು. ಇದು ಇವಾಗ ಫಿನಿಶ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಡೆಕೊರೇಟಿವ್ ಮಿರರ್ಸ್ ಪ್ಲೇಸ್ ಮಾಡೋಣ. ಇದು ಮೂರು ಡಿಫ್ರೆಂಟ್ ಸೈಜಸ್ ಇದೆ ಮಿರರು. ಯಾವ ಸೈಜ್ ಎಲ್ಲಿಗೆ ಸೂಟ್ ಆಗುತ್ತೋ ಅಲ್ಲಿಗೆ ಇಡಬೇಕು. ಇದಕ್ಕೆ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ನಾನು. ಈ ಜಾಗಕ್ಕೆ ಮೀಡಿಯಂ ಸೈಜ್ ಮಿರರ್ ತಗೋತೀನಿ. ಕಣ್ಣಿಗೆ ಚಿಕ್ಕ ಸೈಜ್ ಮಿರರ್ ತಗೋತೀನಿ. ಇದೇ ರೀತಿ ಎಲ್ಲ ಕಡೆ ಪ್ಲೇಸ್ ಮಾಡ್ಕೊಂಡು ಬರಬೇಕು.
ಈ ಜಾಗದಲ್ಲಿ ವೈಟ್ ರಂಗೋಲಿನಲ್ಲಿ ಫಿಲ್ ಮಾಡಿಬಿಟ್ಟು ಆಮೇಲೆ ಮಿರರ್ಸ್ ಪ್ಲೇಸ್ ಮಾಡಬೇಕು. ಈಗ ಎಲ್ಲ ಕಡೆ ಮಿರರ್ಸ್ ಪ್ಲೇಸ್ ಮಾಡಿರೋದಾಗಿದೆ. ನೆಕ್ಸ್ಟು ವೈಟ್ ಔಟ್ಲೈನ್ ಕೊಡೋಣ ಎಲ್ಲ. ಎಲ್ಲ ಕಡೆ ಔಟ್ಲೈನ್ ಮುಗಿದಿದೆ. ಇವಾಗ ಸೊ ನೋಡೋದಲ್ಲ ವೀಕ್ಷಕರೇ, ರಾಕ್ ಸಾಲ್ಟ್ ಅನ್ನು ಯೂಸ್ ಮಾಡಿ ಹೇಗೆ ಕಲರ್ಫುಲ್ ರಂಗೋಲಿಯನ್ನು ಹಾಕೋದು. ಇದೇ ರೀತಿ ರಾಕ್ ಸಾಲ್ಟ್ ಬದಲಾಗಿ ನೀವು ಕಲರ್ಫುಲ್ ಫ್ಲವರ್ ಪೆಟಲ್ಸ್ ಅನ್ನು ಹಾಕ್ಬೋದು, ಸಾಡಸ್ಟ್ ಅನ್ನು ಹಾಕ್ಬೋದು. ನಿಮ್ಮ ಇಮ್ಯಾಜಿನೇಷನ್ ಏನಾದರೂ ಫಿಲ್ ಮಾಡಿ ಬ್ಯೂಟಿಫುಲ್ ರಂಗೋಲಿಗಳನ್ನು ಹಾಕ್ಬೋದು ನೀವು. ಮನೆಗೆ ಹಬ್ಬದಂತ ಕಳೆ ನೀಡುವ ಅತ್ಯಾಕರ್ಷಕವಾದ ರಾಕ್ ಸಾಲ್ಟ್ ರಂಗೋಲಿ ಹಾಕುವುದನ್ನ ನೋಡಿದ್ರಿ ಅಲ್ವಾ? ಉಪ್ಪು ಬರೀ ರುಚಿ ಕೊಡೋದಷ್ಟೇ ಅಲ್ಲದೆ ಮನೆಯ ಅಲಂಕಾರಕ್ಕೂ ಸಹ ಮೆರುಗು ನೀಡುತ್ತದೆ. ನಿಮಗಿದು ಇಷ್ಟವಾಗಿದ್ರೆ ಒಂದು ಬಾರಿ ಟ್ರೈ ಮಾಡಿ ನೋಡಿ.